ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಚಿತ್ರದುರ್ಗ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೊಳಕಾಮೂರು ಚಿತ್ರದುರ್ಗ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ವೃತ್ತಿ ಸೇವಾ ಯೋಜನೆ ಅಡಿಯಲ್ಲಿ ಉದ್ಯೋಗ ಮೇಳ ಉದ್ಘಾಟನಾ ಸಮಾರಂಭ ದಿನಾಂಕ 3/3/2021 ಬುಧವಾರ ಸಮಯ ಬೆಳಗ್ಗೆ 10ಕ್ಕೆ ಸರಿಯಾಗಿ ಸ್ಥಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೊಳಕಾಲ್ಮೂರು ಚಿತ್ರದುರ್ಗ ಜಿಲ್ಲೆ ಉದ್ಘಾಟನೆ ಮಾನ್ಯ ಶ್ರೀ ಬಿ ಶ್ರೀರಾಮುಲು ಸಾಹೇಬ್ರವರು ಮಾನ್ಯ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜನಪ್ರಿಯ ಶಾಸಕರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷತೆ ಪ್ರೊಫೆಸರ್ ಡಿ ಸೂರಯ್ಯ ಪ್ರಾಚಾರ್ಯರು ಸರ್ಕಾರಿ ಪ್ರಥಮ ಕಾಲೇಜು ಮೊಳಕಾಲ್ಮೂರು ಹಾಗೆ ಇವರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಈ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಾಹೇಬರು ಆಗಿರತಕ್ಕಂತಹ ಶ್ರೀ ಮಾರುತಿ ಬ್ಯಾಕ್ಕೋಟ್ ಸರ್ ಅವರು ಆಗಮಿಸಿದ್ದು ಹಾಗೆ ನಂತರ ಜಿಲ್ಲಾ ಉದ್ಯೋಗ ಅಧಿಕಾರಿಗಳು ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆಗಿರತಕ್ಕಂಥ ಕಿಶೋರ್ ಕುಮಾರ್ ಸರ್ ಅವರು ಆಗಮಿಸಿದರು ಹಾಗೆ ನಂತರ ಈ ಕಾರ್ಯಕ್ರಮಕ್ಕೆ ಕೈಗಾರಿಕಾ ತರಬೇತಿ ಸಂಸ್ಥೆಯ ಅಧಿಕಾರಿಗಳು ಆಗಿರುವಂತಹ ಬಸವರಾಜರವರು ಆಗಮಿಸಿದರು ಹಾಗೆ ಈ ಕಾರ್ಯಕ್ರಮದ ಸಂಚಾಲಕರು ಆಗಿರತಕ್ಕಂತಹ ಡಾಕ್ಟರ್ ಯೋಗನಸ್ಕರವರು ಭಾಗವಹಿಸಿದರು ಹಾಗೆ ನಂತರ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ಬಹುತೇಕ ಎಲ್ಲ ಸಿಬ್ಬಂದಿ ವರ್ಗದವರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಭಾಗವಹಿಸಿಬಿಟ್ಟು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥದ್ದು ಒಂದು ಶುಭ ಸೂಚನೆ ಅನ್ನುವಂಥದ್ದು ಹಾಗೆ ಇಂತಹ ಕಾರ್ಯಕ್ರಮಗಳು ನಮ್ಮ ಕಾಲೇಜಿನಲ್ಲಿ ಪದೇ ಪದೇ ಯಾವಾಗಲೂ ನಡೆಯುತ್ತಿರ್ತಕ್ಕಂಥದ್ದು ನಮ್ಮ ಕಾಲೇಜಿನ ಒಳ್ಳೆಯ ಬೆಳವಣಿಗೆಯ ಸೂಚಕ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಈ ಉದ್ಯೋಗವನ್ನು ಬಯಸಿ ಬಂದಿರತಕ್ಕಂತಹ ನನ್ನ ಬಂಧುಗಳು ಹಾಗೆ ಈ ಭಾಗದ ನಾಗರಿಕರಿಗೂ ಸಹ ನನ್ನ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಯೋಗಾನಂದ ಎಸ್ಕೆ, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೊಳಕಾಲ್ಮೂರು ಹಾಗೂ ಉದ್ಯೋಗ ಮಾರ್ಗದರ್ಶನ ಘಟಕದ ಸಂಚಾಲಕರು. 3/3/2021 ಈ ದಿನ ನಮ್ಮ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಚಿತ್ರದುರ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಘಟಕ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೊಳಕಾಲ್ಮೂರು ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಈ ದಿನ ಹಮ್ಮಿಕೊಂಡಿದ್ವಿ. ಇದರ ಮುಖ್ಯ ಉದ್ದೇಶ ಅಂದರೆ ಈ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ಉದ್ಯೋಗದ ಅನುಕೂಲವನ್ನು ಕಲ್ಪಿಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಸುಮಾರು 15ಕ್ಕಿಂತ ಹೆಚ್ಚು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದಿದ್ದಾವೆ. ಹಲವಾರು ಉದ್ಯೋಗ ಆಕಾಂಕ್ಷಿಗಳು ಸಹ ಇಲ್ಲಿ ಬಂದಿದ್ದಾರೆ. ಮೊಳಕಾಲ್ಮೂರು ಒಂದು ಹಿಂದುಳಿದ ಒಂದು ಬರಗಾಲ ಪೀಡಿತ ಒಂದು ತಾಲೂಕು. ಈ ತಾಲೂಕಿನಲ್ಲಿ 92 ಹಳ್ಳಿಗಳಿದ್ದಾವೆ, 2 ಹೋಬಳಿಗಳಿದ್ದಾವೆ, ಒಂದು ರಾಮ್ಪುರ ಹೋಬಳಿ, ಮತ್ತೊಂದು ಕಸಬ ಹೋಬಳಿ. ಇಂಥ ಒಂದು ಮೊಳಕಾಲ್ಮೂರಿನಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತುಂಬ ಹಿಂದುಳಿದಿದ್ದಾರೆ ವಿದ್ಯಾರ್ಥಿಗಳಾಗಿರ್ಬೋದು, ಸಮುದಾಯ ಆಗಿರ್ಬೋದು, ಅತಿ ಒಂದು ಬ್ಯಾಕ್ವರ್ಡ್ ಸಮುದಾಯಗಳು, ಹಿಂದುಳಿದ ಸಮುದಾಯಗಳಿದ್ದಾವೆ. ಇಂಥ ಪ್ರದೇಶದ ವಿದ್ಯಾರ್ಥಿಗಳು ಒಂದು ಸದುಪಯೋಗ ಪಡಿಸ್ಕೊಳ್ಬೇಕನ್ನೋ ಉದ್ದೇಶದಿಂದ ನಾವೇನು ಮಾಡಿದ್ದೀವಿ, ಈ ಒಂದು ಉದ್ಯೋಗ ಒಂದು ಅವಕಾಶವನ್ನು ಮಾಡಿಕೊಡಲು ಉದ್ದೇಶದಿಂದ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ಹಲವಾರು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೊಂತಿದ್ದಾರೆ. ಇದನ್ನು ಬಿ ಶ್ರೀರಾಮುಲವರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬರಲಿಲ್ಲ ಈ ದಿನ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾರುತಿ ಬ್ಯಾಕೋಡ ತಹಸೀಲ್ದಾರ್ ಮೊಳಕಾಲ್ಮೂರು ಇವರು ಉದ್ಘಾಟನೆಯನ್ನು ಮಾಡಿದರು. ಇದರಲ್ಲಿ ಪ್ರಾಚಾರ್ಯರಾದಂಥ ಡಿ ಸೂರಯ್ಯರವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಐ ಕ್ಯೂ ಎಸ್ ಸಿ ಸಂಚಾಲಕರಾದಂತಹ ಟಿ ತಿಮ್ಮಣ್ಣನವರು ಉಪಸ್ಥಿತಿಯಲ್ಲಿ ಇದ್ದರು. ಹಾಗೆ ಕಿಶೋರ್ ಕುಮಾರ್ ಅವರು, ಶ್ರೀ ಕಿಶೋರ್ ಕುಮಾರ್, ಜಿಲ್ಲಾ ಉದ್ಯೋಗ ಘಟಕದ ಅಧಿಕಾರಿಗಳು, ಜಿಲ್ಲಾ ಉದ್ಯೋಗ ವಿನಿಮಯ ಘಟಕ ಚಿತ್ರದುರ್ಗ ಇವರು ಸಹ ಇದರಲ್ಲಿ ಉಪಸ್ಥಿತರಿದ್ದರು. ಹಾಗೆಯೇ ಬಸವರಾಜ್ ಅಂತೇಳಿ ಅವರು ಸಹ ಉದ್ಯೋಗ ವಿನಿಮಯ ಘಟಕದ ಅಧಿಕಾರಿಗಳು, ಹಾಗೂ ಪಾಂಡುರಂಗ ಅಂತೇಳಿ ಅವರು ಸಹ ಇದರಲ್ಲಿ ಭಾಗವಹಿಸಿದ್ದರು. ಸುಮಾರು ಹಲವಾರು ವಿದ್ಯಾರ್ಥಿಗಳು ಇದರಲ್ಲಿ ಉದ್ಯೋಗ ಆಕಾಂಕ್ಷೆಯನ್ನು ಪಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವರೆಲ್ಲ ಸಹ ಭಾಗವಹಿಸಿದ್ದಾರೆ. ಇದೊಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಸಹ ಆಗಿದೆ. ಇಷ್ಟೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನನ್ನ ಹೆಸರು ತಿಮ್ಮಣ್ಣ ಟಿ ಅಂತ, ಇಂಗ್ಲೀಷ್ ಸಹಾಯಕ ಪ್ರಾಧ್ಯಾಪಕ, ಹಾಗೆ ಕಾಲೇಜಿನ ಐ ಕ್ಯೂ ಸಿ ಸಂಚಾಲಕ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ನಮ್ಮ ಬಡ ತಾಲೂಕಿನ ಹಲವಾರು ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನು ಕೊಡುವಂತಹ ಈ ಒಂದು ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಬೃಹತ್ ಉದ್ಯೋಗ ಮೇಳವನ್ನು ನಮ್ಮ
ಚಿತ್ರದುರ್ಗದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ವತಿಯಿಂದ ಮತ್ತು ಹಲವಾರು ಸಂಘ ಸಂಸ್ಥೆಗಳ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಥರದ ಒಂದು ಉದ್ಯೋಗ ಮೇಳ ನಮ್ಮ ಗ್ರಾಮೀಣ ಭಾಗದ ಹಲವಾರು ಉದ್ಯೋಗ ಆಕಾಂಕ್ಷಿಗಳಿಗೆ ಇದು ತುಂಬ ಸಹಕಾರಿಯಾಗುತ್ತೆ. ಉದ್ಯೋಗ ಆಕಾಂಕ್ಷಿಗಳು ಈ ಒಂದು ಉದ್ಯೋಗ ಮೇಳವನ್ನು ಪ್ರಯೋಜನವನ್ನು ಪಡ್ಕೊಂಡು ಅವರು ಒಂದು ಉಜ್ವಲ ಭವಿಷ್ಯವನ್ನು ಕಟ್ಕೋಬೇಕು ಅಂತ ಈ ಒಂದು ಉದ್ಯೋಗ ಮೇಳದ ಒಂದು ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಪ್ರೊಫೆಸರ್ ಬಿ ರಾಮಸ್ವಾಮಿ, ಕನ್ನಡ ವಿಭಾಗದ ಮುಖ್ಯಸ್ಥರು, ಬಹಳ ಮುಖ್ಯವಾಗಿ ನಮ್ಮ ಕಾಲೇಜಿನಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡು ಬರಲಾಗಿದೆ. ಈ ಒಂದು ಉದ್ಯೋಗ ಮಹತ್ವ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಹಿಂದುಳಿದಿರ್ತಕ್ಕಂಥ ತಾಲೂಕು, ನಮ್ಮ ಮೊಳಕಾಲ್ಮೂರು ವಿಭಾಗ ಏನು ತಾಲೂಕಿದೆ ಅಲ್ವಾ, ಇದು ತುಂಬ ಹಿಂದುಳಿದಿರ್ತಕ್ಕಂಥ ತಾಲೂಕು. ಇಂಥ ಒಂದು ತಾಲೂಕಿಗೆ ತುಂಬ ಅನಿವಾರ್ಯ ಇದೆ ಈ ಒಂದು ಉದ್ಯೋಗ ಮೇಳದ ಒಂದು ಅನಿವಾರ್ಯ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಕೌಶಲ್ಯದಿಂದ ಈ ಒಂದು ಉದ್ಯೋಗವನ್ನು ಪಡ್ಕೊಂಡು ಸ್ವಾವಲಂಬಿ ಜೀವನವನ್ನು ಮಾಡುತ್ತಾ ಅವರು ಅವರನ್ನು ನಂಬಿರ್ತಕ್ಕಂಥ ಏನು ತಂದೆ ತಾಯಿ ಅವರನ್ನು ನಂಬಿರ್ತಕ್ಕಂಥ ತಂದೆ ತಾಯಿಗಳು ಅವರ ಗುರುಗಳು ಅವರನ್ನು ಹೆಸರು ಉಳಿಸೋದ್ರ ಮೂಲಕ ಈ ಭಾಗದಲ್ಲಿ ಒಳ್ಳೆ ಉದ್ಯೋಗ ಉದ್ಯೋಗವನ್ನು ಗಳಿಸಿದಾಗ ಮಾತ್ರ ಅವರ ಜೀವನ ಉತ್ತಮ ಆಗಿರಲಿಕ್ಕೆ ಸಾಧ್ಯ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಕಾಯಕ ಇರುವವರೆಗೆ ನಾಯಕ ಎನಿಸಿಪ, ಕಾಯಕ ತೀರಿದ ಮರುದಿನವೇ ಸುಡುಗಾಡಿಗೆ ನಾಯಕ ಸರ್ವಜ್ಞ ಎನ್ನುವ ಮಾತನ್ನು ಹೇಳ್ತಾನೆ. ಹಾಗಾಗಿ ಉದ್ಯೋಗಂ ಪುರುಷ ಲಕ್ಷಣಂ, ಯಾವುದಾದ್ರೂ ಒಂದು ಉದ್ಯೋಗವನ್ನು ಪಡ್ಕೊಂಡಾಗ ಮಾತ್ರ ಸಮಾಜದಲ್ಲಿ ಅವನಿಗೆ ಮೌಲ್ಯವಿರುತ್ತೆ, ಬೆಲೆ ಇರುತ್ತೆ. ಆ ಒಂದು ಉದ್ಯೋಗವನ್ನು ನೀವು ವಿದ್ಯಾರ್ಥಿಗಳು ಸೂಕ್ತ ಸಮಯದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಪಡ್ಕೊಂಡ್ರೆ ನಿಮ್ಮ ಜೀವನ ಉಜ್ವಲವಾಗಿರುತ್ತೆ, ಭವಿಷ್ಯ ಉತ್ತಮವಾಗಿರುತ್ತೆ. ಈ ಒಂದು ಉಜ್ವಲ ಭವಿಷ್ಯವನ್ನು ನೀವು ಕಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹಾರೈಕೆ. ಹಾಗಾಗಿ ಈ ರೀತಿಯ ಒಂದು ನಡೆ ನಿಮ್ಮದಾಗಲಿ ಎಂದು ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ.